ಕಾಂಗ್ರೆಸ್ನ ಕೆಲವೊಂದಿಷ್ಟು ನಾಯಕರುಗಳು ಮೂಡಾ ಹಗರಣದಲ್ಲಿ HDK ಅವರದ್ದು ಕೂಡ ಪಾತ್ರವಿದೆ, ಅವರು ಕೂಡ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ರು. ಇನ್ನು ಈ ಪ್ರಶ್ನೆಯನ್ನ ಮಾಧ್ಯಮದವರು HDK ಅವರು ಕೇಳಿದ ತಕ್ಷಣ, ಹೌದು ಸರ್ ಹಿಂಗೆ ಹೇಳ್ತಾ ಇದ್ದಾರೆ, ನೀವು ರಾಜೀನಾಮೆ ಕೊಡಬೇಕಂತೆ, ಕೊಡ್ತೀರಾ, ನಿಮ್ಮದು ಪಾತ್ರ ಇದೆಯಾ ಅನ್ನೋದಕ್ಕೆ ಫುಲ್ ಗರಮಾಗಿ ಕ್ಲಾಸ್ ತಗೊಂಡಿದ್ದಾರೆ. ಅವ್ರಿಗೇನು ಹುಚ್ಚ, ನಂದೇನು ಪಾತ್ರ ಇದೆ ಅದರಲ್ಲಿ, ನಾನು ಏನಕ್ಕೆ ರಾಜೀನಾಮೆಯನ್ನು ಕೊಡಬೇಕು, ನಂದೇನು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದನ್ನು ಫಸ್ಟ್ ಪ್ರೂವ್ ಮಾಡಲಿ, ಎವಿಡೆನ್ಸ್ ತಂದು ಕೊಡಲಿ ಅಂತ ಗರಮ್ಮಾಗಿ ಖಾರ ಖಾರವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಬನ್ನಿ HDK ಅವರು ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ ನೋಡೋಣ. ರಾಜೀನಾಮೆಗೆ ಆಗ್ರಹ ಮಾಡ್ತೀಯಾ? ಕನ್ನಡ ಓದಕ್ಕೆ ಬರುತ್ತೋ ಇಂಗ್ಲೀಷ್ ಓದಕ್ಕೆ ಬರುತ್ತೋ ಕೇಳಿ ಇವ್ರಿಗೆ ಮುಂಚೆ ಸಚಿವರೆಲ್ಲ ಪೇಪರ್ನ ಸರಿಯಾಗಿ ಕೂತ್ಕೊಂಡು ನೋಡಕ್ಕೆ ಹೇಳಿ, ಅದರಲ್ಲಿ ಏನಿದೆ ಅಂತ ಹೇಳಿ, ಅವ್ರೇನು ಉಚ್ಚರ ಅಂತ ಕೇಳ್ತೀನಿ. ರಾಜೀನಾಮೆ ಕೇಳೋಕ್ಕೆ ಅವ್ರು ರಾಜೀನಾಮೆ ಕೇಳಿದ್ರು ಅಂತೇಳಿ ರಾಜೀನಾಮೆ ಕೊಡೋಕ್ಕಾಯ್ತಿಲ್ಲ. ಏನಕ್ಕೆ ರಾಜೀನಾಮೆ ಕೊಡ್ಬೇಕು, ಏನು ತಪ್ಪು ಮಾಡಿದ್ದೀನಿ ಅಂತ ಓಲೆ ಡಾಕ್ಯುಮೆಂಟ್ ನೋಡಿದ್ದಾರೆ ಅವರು ಸರಿಯಾಗಿ, ಯಾವನ ಬರ್ಕೊಟ್ಟವನೇ ಅದನ್ನ ಬಂದು ತುತ್ತೂರಿ ಹೋದವ್ರೆ ಅಷ್ಟೇ ತಾನೇ ಮಾಡಿದ್ರು. ಏನಿದೆ ಅದರಲ್ಲಿ, ತನಿಖೆ ಮಾಡ್ಕೊಳ್ಳಿ. ಮೂಡಾಗರಣಕ್ಕೂ ನಮ್ಮದಕ್ಕೂ ಸಂಬಂಧವೇ ಇಲ್ಲ. 2015 ಕೊಟ್ಕೊಂಡವ್ರಲ್ಲ ಇವರು, ಇದೇ ಸರ್ಕಾರದಲ್ಲಿ 4 ವರ್ಷ ಏನು ಮಾಡ್ತಾ ಇದ್ರಂತೆ, ಅದರಲ್ಲಿ ನನ್ನ ಪಾತ್ರ ಏನಿದೆ? ಅದರಿಂದ ಅದಕ್ಕೆಲ್ಲ ಉತ್ತರ ಕೊಡ ಅಂತ ವಿಷಯ ಅಲ್ಲ ಅದು, ಅದಕ್ಕೆ ಯಾಕೆ ಉತ್ತರ ಕೊಡಲಿ ಬಂದ ಅದೆಲ್ಲ ಆಮೇಲೆ ಮಾತಾಡ್ತೀನಿ.